ಇದು ಡೈಮೆನ್ಷನ್ ಎಲ್ಲ ಒಮ್ಮೆ ಹೇಳ್ತೇನೆ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟಿಗೆ ವ್ಯಾಕ್ಯೂಮ್ ಕ್ಲೀನರ್, ಇದು 800 ಬ್ಯಾಚ್ ವ್ಯಾಕ್ಯೂಮ್ ಕ್ಲೀನರ್. ಸೊ ಇಲ್ಲಿಂದ ಬಂದು ಕೆಲವು ರೆಡ್ಯೂಸರ್ ಎಲ್ಲ ಕೊಟ್ಟಿದ್ದೇನೆ ನಾನು. ಸೊ ನಿಮ್ಮದು ವ್ಯಾಕ್ಯೂಮ್ ಕ್ಲೀನರ್ನ ನೋಜಲ್ ಔಟ್ಲೆಟ್ ಏನಿದೆ ಆ ಡಯಾಮೀಟರ್ಗೆ ತಕ್ಕ ಹಾಗೆ ನೀವು ಇದು ರೆಡ್ಯೂಸರ್ ಎಲ್ಲ ಕೊಟ್ಟು ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಎಲ್ಲ ಸಿಸ್ಟಮ್ 2 ಇಂಚ್ ಪೈಪ್ ಇದು 63 mm 2 ಇಂಚ್ ಅಂತ ಹೇಳ್ತೇವೆ. ಸೊ ಇಲ್ಲಿಂದ ಎಲ್ಲ ಬಂದುಬಿಟ್ಟು 2 ಇಂಚ್ ಪೈಪ್. ಸೊ ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ನಡುವಿನ ಪೈಪ್ನ ಇದು ಇದು 2 ಫೀಟ್ ಇಟ್ಟಿದ್ದೇನೆ ಇಲ್ಲಿಂದ ಇಲ್ಲಿಗೆ ನೋಡಿ. ಈ ಪಾಯಿಂಟ್ನಿಂದ ಈ ಇದರ ಮೇಲಿಗೆ 2 ಫೀಟ್ ಡಿಸ್ಟೆನ್ಸ್ ಇಟ್ಟಿದ್ದೇನೆ. ನೀವು ಸ್ವಲ್ಪ ಜಾಸ್ತಿ ಇಡ್ಬೋದು ಬೇಕಾದರೆ, ನನಗೆ ಅನಿಸ್ತು 2.5 ಫೀಟ್ 3 ಫೀಟ್ ತನಕ ಇಡ್ಬೋದು, ಬಟ್ 2 ಫೀಟ್ ಇದು ಚೆನ್ನಾಗಿ ವರ್ಕ್ ಆಗ್ತಿದೆ ನನಗೆ. 2 ಇಂಚ್ ಪೈಪಲ್ಲಿ 2 ಫೀಟ್ ಇದು ಏನು ಒಂದು ಬೆಸ್ಟ್ ರಿಸಲ್ಟ್ ಕೊಡ್ತದೆ ನನಗೆ. ಸೊ ನೆಕ್ಸ್ಟ್ ಅದೇ ಎಲ್ಲ ಕೆಲವು ಬೆಂಡ್ ಎಲ್ಲ ಇದೆ ಇಲ್ಲಿ. ಸೊ ಇದು 1.5 ಫೀಟ್ ಇದೆ ಇಲ್ಲಿಂದ ಇಲ್ಲಿಗೆ. ಸೊ ಇದು ಸ್ವಲ್ಪ ಯಾಕೆ ಇದು ಅದೇ ನಾನು ಹೇಳಿದ ಹಾಗೆ ಕೆಲವು ಹಸ್ಕೆಲ್ಲ ಕೆಳಗೆ ಬಂದರೆ ಸೊ ಇಲ್ಲಿ ಸ್ಟಾಕ್ ಆಗಿ ನಿಲ್ತದೆ. ಮತ್ತು ಇದರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಸೊ ನಾನು ಇನ್ ಕೇಸ್ ಏನಾದರೂ ಬಕೆಟ್ ಇಟ್ಲಿಕ್ಕಿದೆ ನೋಡಿ, ಈ ಬಕೆಟ್ ಇಲ್ಲಿ ನೋಡಿ, ಹೀಗೆ ಹೀಗೆ ಇರ್ಬೋದು ನನಗೆ. ಸೊ ಕಂಫರ್ಟೇಬಲ್ ಆಗಿ ಸ್ವಲ್ಪ ಗ್ಯಾಪ್ ಸಿಗ್ತದೆ. ಸೊ ಇದರಿಂದ 2 ಅಡ್ವಾಂಟೇಜ್ ಇದೆ. ಸೊ ಹೀಗೆ ಬಕೆಟ್ ಈಸಿಯಾಗಿ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಹಸ್ಕ್ ಇದೆ ಅಲ್ಲ, ಹಸ್ಕ್ ಹೋಗುವಂಥದ್ದು ಇದು. ನೀವು ಜಾಸ್ತಿ ಉದ್ದ ಕೊಡಬೇಡಿ ಹೀಗೆ. ಸೊ ಜಾಸ್ತಿ ಹೀಗೆ ಉದ್ದ ಕೊಟ್ಟರೆ ಏನಾಗ್ತದೆ ಅಂದರೆ, ಈ ಪೋರ್ಷನಲ್ಲಿ ನಿಮಗೆ ಈ ಕೆಲವು ಏನಾಗ್ತದೆ ನಿಪ್ಸ್ ಎಲ್ಲ ಬರ್ತದೆ. ಒಂದೊಂದು ನಿಪ್ಸ್ ಬಂದು ಇಲ್ಲಿ ಸ್ಟಾಕ್ ಆಗಿ ನಿಲ್ತದೆ ಮತ್ತು ಪೈಲ್ ಅಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಇದು ಮೇಲೆ ಬಂದ ತಕ್ಷಣ ಕೆಳಗೆ ಕೊಡಿ ಹೀಗೆ. ಸೊ ಜಾಸ್ತಿ ಹೊರಿಜಾಂಟಲ್ ಕೊಡಬೇಡಿ. ಸೊ ಮೇಲೆ ಬಂದು ಇಮ್ಮಿಡಿಯೇಟ್ಲಿ ಹೀಗೆ ಕೆಳಗೆ ಔಟ್ಲೆಟ್ ಕೊಡಿ. ಇಲ್ಲಿ ನೀವು ಹಸ್ಕ್ ಇದೆ ಅಲ್ಲ, ಅದನ್ನು ಇದು ಒಂದು ಬಕೆಟ್ ಅಥವಾ ಬುಟ್ಟಿ ಇಟ್ಟು ಇಲ್ಲಿ ಸಂಗ್ರಹಿಸ್ಬೋದು.